ಲಾಕ್ಡೌನ್ ನಂತರ ಒಂದು ಸ್ವಲ್ಪ ಹೊಸ ಕನ್ಸ್ ಜೊತೆಗೆ ಸ್ಟ್ಯಾಂಡ್ ಅಪ್ ಶುರು ಆಗ್ತಾ ಇದೆ ಸೊ ನಿಮ್ಮ ಮೊದಲನೇ ಸಿನಿಮಾ ಇವರು ಮಾಡ್ತಾ ಇದ್ದಾರೆ ಹೌದು ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ನಮ್ಮ ಪ್ರೊಡ್ಯೂಸರ್ ರಾಜೇಶ್ ಅಗರ್ವಾಲ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ ಯಾಕೆಂದರೆ ಇಂಥ ಒಂದು ಕೊರೋನಾ ದುಸ್ಥಿತಿಯಲ್ಲಿ ಒಬ್ಬ ಪ್ರೊಡ್ಯೂಸರ್ ಮುಂದಾಗಿ ಒಂದಷ್ಟು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂದರೆ ಅದೊಂದು ದೊಡ್ಡ ವಿಷಯ ಯಾಕೆಂದರೆ ಅವರಿಂದ ಸಾವಿರಾರು ಜನಕ್ಕೆ ಊಟ ಸಿಗುತ್ತೆ ಸಾವಿರಾರು ಕಾರ್ಮಿಕರಿಗೆ ಈ ಡೈಲಿ ವೇಜಸ್ ಅವ್ರಿಗೆ ಸಿಗುತ್ತೆ ಸೊ ಹಾಗಾಗಿ ತುಂಬ ಥ್ಯಾಂಕ್ಸ್ ತುಂಬ ಧನ್ಯವಾದಗಳು ರಾಜೇಶ್ ಅಗರ್ವಾಲ್ ಸರ್ ಆಮೇಲೆ ಜೊತೆಗೆ ಅವರು ಹೈದರಾಬಾದಿಂದ ಬೇರೆ ಇಂಡಸ್ಟ್ರಿಯಿಂದ ಬಂದು ನಮ್ಮ ಕನ್ನಡ ಇಂಡಸ್ಟ್ರಿಲಿ ಅವರು ಒಂದು ಸಿನಿಮಾನ ಮಾಡ್ತಾ ಇದ್ದಾರೆ ಅಂದರೆ ಇನ್ನೂ ಖುಷಿಯಾಗುತ್ತೆ ಯಾಕೆಂದರೆ ನಮ್ಮ ಚಿತ್ರರಂಗನ ನಂಬಿ ನಮ್ಮ ಆರ್ಟಿಸ್ಟ್ಗಳನ್ನು ನಂಬಿ ಅವರು ದುಡ್ಡು ಹಾಕ್ತಾ ಇದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಜೊತೆಗೆ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಇದು ಆಗಲೇ ಸಾಕಷ್ಟು ಜನಕ್ಕೆ ತಿಳಿದಿದೆ ಎವರು ಸಿನಿಮಾದ ರೀಮೇಕ್ ತೆಲುಗುಲ್ಲಿ ನಡೆದಿತ್ತು ಆಮೇಲೆ ಇದು ಒಂದು ಸ್ಪ್ಯಾನಿಷ್ ಬುಕ್ ಮೇಲೆ ಆಧಾರಿತವಾದಂಥ ಸಿನಿಮಾ ಸೊ ಯಾವ್ಯಾವ ಇಂಡಸ್ಟ್ರೀಲಿ ಈ ಸಿನಿಮಾನ ಮಾಡಿದ್ದಾರೆ ಸಾಕಷ್ಟು ಇಂಡಸ್ಟ್ರೀಲಿ ಇದು ಮಾಡಿದ್ದಾರೆ ಸ್ಪ್ಯಾನಿಷಲ್ಲಿ ಆಮೇಲೆ ಕೊರಿಯಾದಲ್ಲಿ ಎಲ್ಲ ಕಡೆ ಮಾಡಿದ್ದಾರೆ ಸೊ ಎಲ್ಲ ಎಲ್ಲೆಲ್ಲಿ ಮಾಡಿದ್ದಾರೆ ಅಲ್ಲಿ ಎಲ್ಲ ಕಡೆಯೂ ಹಿಟ್ಟಾಗಿದೆ ಸೊ ಅಂಥ ಒಂದು ಸಬ್ಜೆಕ್ಟು ತುಂಬ ಮಜವಾಗಿದೆ ಸೊ ಹಾಗಾಗಿ ಅಂಥ ಒಂದು ಸಿನಿಮಾನ ನಮ್ಮ ಕನ್ನಡಿಗರಿಗೆ ಕೊಡೋಣ ಅಂತ ನಾವೆಲ್ಲ ಮುಂದಾಗಿ ಈ ಸಿನಿಮಾನ ಮಾಡ್ತಾಯಿದ್ದೀವಿ ನಾನು ಹರಿಪ್ರಿಯ ಹಾಗೂ ವಸಿಷ್ಠ ಸೊ ಈ ಮೂರು ಜನ ಕಾಂಬಿನೇಷನಲ್ಲಿ ಈ ಸಿನಿಮಾ ನಡೆಯುತ್ತೆ ಆ್ಯಂಡ್ ಯಾ ಡೆಫಿನೆಟಾಗಿ ವಸಿಷ್ಠ ಐ ಲವ್ ಇಸ್ ವಾಯ್ಸ್ ಸೊ ಅವರೊಂದು ಹೊಸ ಫ್ಲೇವರ್ನೇ ಈ ಸಿನಿಮಾಗೆ ಕೊಡ್ತಾರೆ ಆ್ಯಂಡ್ ಅಫ್ಕೋರ್ಸ್ ಹರಿಪ್ರಿಯ ನಾನು ಸಾಕಷ್ಟು ಸಿನಿಮಾ ಮಾಡಬೇಕಾಗಿತ್ತು ಬಟ್ ಯಾವುದೋ ಕಾರಣದಿಂದ ಅದು ಮುಂದುವರಿಲಿಲ್ಲ ಸೊ ಫೈನಲಿ ನಾನು ಹರಿಪ್ರಿಯ ಒಂದು ಸಿನಿಮಾನ ಜೊತೆಗೆ ಮಾಡ್ತಾ ಇದ್ದೀವಿ ಐ ಆಮ್ ವೆರಿ ಹ್ಯಾಪಿ ಶಿ ಇಸ್ ಅ ವೆರಿ ಟ್ಯಾಲೆಂಟೆಡ್ ಕೋಸ್ಟಾ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡಿದ್ದಾರೆ ಆಮೇಲೆ ನನ್ನ ಕ್ಯಾರೆಕ್ಟ್ರು ಪರ್ಸ್ನಲಾಗಿ ಎರಡು ಶೇಡ್ ಬರುತ್ತೆ ಸೊ ಆ ಎರಡು ಶೇಡ್ ಯಾವುದು ಅಂತ ನಾನು ರಿವೀಲ್ ಮಾಡೋದಕ್ಕಾಗಲ್ಲ ಸೊ ಆ ಎರಡು ಶೇಡಿಗೆ ಏನು ಬೇಕೋ ಆ ಥರ ಒಂದು ಪ್ರಿಪ್ರೇಷನ್ ನಾನು ಮಾಡ್ಕೊಂಡಿದ್ದೀನಿ ಹೌದು ಅಂದರೆ ನಾವು ಈಗ 19th ಸ್ಟಾರ್ಟ್ ಮಾಡಬೇಕು ಅಂತಿತ್ತು ಬಟ್ ಇವಾಗ ಹೈದರಾಬಾದಲ್ಲಿ ಅಲ್ಲೇ ಶೂಟ್ ಮಾಡೋದಿತ್ತು ಹೈದರಾಬಾದಲ್ಲಿ ತೆಲಂಗಾಣದಲ್ಲಿ ತುಂಬ ಮಳೆ ಆಗಿದ್ದರಿಂದ ಒಂದು ವಾರ ಅಥವಾ ಒಂದು 10 ಮುಂದೆ ಹೋಗ್ಬೋದು ನವೆಂಬರ್ 2nd ನಾವು ಈಗ ಟೆಂಟೇಟಿವ್ಲಿ ನಾವು ಪ್ಲಾನ್ ಮಾಡ್ತಾ ಇದೀವಿ ಅದಕ್ಕೆ ನಾನು ಕಾಯ್ತಾ ಇದ್ದೀನಿ ನಾನು ಅವತ್ತು ನನ್ನ ಫ್ರೆಂಡ್ ಹತ್ರ ಸುಮ್ಮನೆ ಮಾತಾಡ್ತಾ ಇದ್ದೆ ಯಾವ್ದಾದ್ರು ಸಿನಿಮಾ ಇರಲಿ ಆ ಥಿಯೇಟ್ರಿಗೆ ಹೋಗಿ ಅಲ್ಲಿ ಪಾಪ್ಕಾರ್ನ್ ತಿನ್ಕೊಂಡು ಒಂದು ಸಿನಿಮಾ ಯಾವ್ದಾದ್ರು ಪರವಾಗಿಲ್ಲ ಹೋಗಿ ನೋಡೋಣ ಅಂತ ಸೊ ಸದ್ಯದಲ್ಲೇ ಅದನ್ನು ಮಾಡ್ತೀನಿ ಸೊ ಹೆಚ್ಚೆಚ್ಚು ಜನ ಬರಲಿ ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಲಿ ಅನ್ನೋದೇ ನಮ್ದು ಆಸೆ ಯಾಕೆಂದರೆ ಆ ಎಕ್ಸ್ಪೀರಿಯೆನ್ಸು ಮನೇಲಿ ಕೂತ್ಕೊಂಡು ಓ ಟಿ ಟಿಲಿ ಸಿಗಲ್ಲ ಸೊ ಹಾಗಾಗಿ ಚಿತ್ರರಂಗಕ್ಕೆ ಹೋಗಿ ಚಿತ್ರಮಂದಿರಕ್ಕೆ ಹೋಗಿ ನೋಡಬೇಕು ಅಂದರೆ ನಾವು ತುಂಬ ಕೇರ್ಫುಲ್ ಆಗಿರಬೇಕು ಯಾಕೆಂದರೆ ನಮ್ಮ ಸೆಟ್ಟಲ್ಲೂ ಈಗ ಮೊನ್ನೆ ನಾನು ಮಾರಿಗೋಲ್ಡ್ ಸಿನಿಮಾ ಶೂಟ್ ಮಾಡ್ತಾ ಇದ್ದೆ ಅಲ್ಲಿ ಒಂದಿಬ್ಬರಿಗೆ ಈ COVID-19 ಬಂತು ಪಾಸಿಟಿವ್ ಆದರು ಸೊ ಏನಂದರೆ ಒಂದು ತುಂಬ ಕೇರ್ಫುಲ್ ಆಗಿ ಜಾಗ್ರತೆಯಿಂದ ನಾವು ಸಿನಿಮಾ ಮಾಡಬೇಕು ಯಾಕೆಂದರೆ ಒಬ್ರಿಗೆ ಬಂದರೆ ಆಮೇಲೆ ಇಡೀ ತಂಡ 14 ಕ್ವಾರಂಟೈನಲ್ಲಿ ಆಗಬೇಕಾಗುತ್ತೆ ಸೊ ಆ ಥರ ಪ್ರಿಕಾಷನ್ಸ್ ನಾವು ತೊಗೋತಾ ಇದ್ದೀವಿ ಆ ಥರ ಮೆಷರ್ಸ್ ತೊಗೊಂಡು ನಾವು ಶೂಟ್ ಮಾಡ್ತಾ ಇದ್ದೀವಿ ತುಂಬ ನೋವಾಗುತ್ತೆ ಯಾಕೆಂದರೆ ಅವರು ಪಾಪ ಈ ಲೈಟ್ನೆಲ್ಲ ಹೆವಿ ಇರುತ್ತೆ ಅದನ್ನು ಮಾಸ್ಕ್ ಹಾಕ್ಕೊಂಡು ಎತ್ಕೊಂಡು ಹೋಗಬೇಕು ಸೊ ಅವ್ರಿಗೆ ಉಸಿರು ಕಟ್ಟಿದಂಗೆ ಆಗುತ್ತೆ ಸೊ ಅವ್ರ ಕಷ್ಟನೂ ಅರ್ಥ ಆಗುತ್ತೆ ಬಟ್ ಏನೂ ಮಾಡೋಂಗಿಲ್ಲ ಆ ಥರ ಪರಿಸ್ಥಿತಿ ಆಗಿದೆ ಸೊ ಆ ಥರ ಪ್ರಿಕಾಷನ್ಸ್ ತೊಗೊಂಡು ಮಾಡ್ತಾ ಇದ್ದೀವಿ ನಾನು ಚಿರು ಅವನು ಇನ್ಫ್ಯಾಕ್ಟ್ ನಾನು ಅವನು ನನ್ನ ಗೆಳೆತನ ತುಂಬ ಹಳೆಯದು ನಾನು ಅವನು ಚೌಕ ಸಿನಿಮಾದಲ್ಲಿ ಕೂಡ ಚಿರು ಮಾಡಬೇಕಾಗಿತ್ತು ಅಂದರೆ ಅನ್ಫಾರ್ಚುನೇಟ್ಲಿ ಅವನ ಜೊತೆ ನಾನು ವರ್ಕ್ ಮಾಡೋದಕ್ಕಾಗಿಲ್ಲ ಬಟ್ ಈಸ್ ಅ ವೆರಿ ಗುಡ್ ಫ್ರೆಂಡ್ ಒಬ್ಬ ಒಳ್ಳೆ ಹ್ಯೂಮನ್ ಬೀಯಿಂಗ್ ಆಮೇಲೆ ಯಾವಾಗಲೂ ನಗ್ನಗ್ತಾ ಇರೋನು ಅದೊಂದು ಬೆಸ್ಟು ಅಂದರೆ ಎಂಥ ಪರಿಸ್ಥಿತಿ ಇರಲಿ ತುಂಬ ನಗ್ನಗ್ತಾ ಇರೋನು ಸೊ ಐ ರಿಯಲಿ ಮಿಸ್ ಚಿರು ಅವನ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ನಾನು ಕೇಳ್ಕೊತೀನಿ